ಹೇ ಗೈಸ್ ರಾಜ್ ಫಿಲ್ಮಿ ಟಾಕೀಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸಲ್ಲಾರಿಂದ ಅಪ್ಡೇಟ್ ಬಂದಿದೆ ಗುರು. ರಿಲೀಸ್ ಡೇಟ್ ಅಪ್ಡೇಟ್ ಹಾಕವ್ರೆ, ಕೊನೆಯದಾಗಿ ಕನ್ಫರ್ಮ್ ಮಾಡವ್ರೆ. ನಮ್ಮೆಲ್ಲರಿಗೂ ಗೊತ್ತಿತ್ತು ಈ ಡಿಸೆಂಬರ್ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ. ಸೊ ಇವಾಗ ಹೊಂಬಳೆ ಸಿನಿಮಾದವರು ಕನ್ಫರ್ಮ್ ಮಾಡವ್ರೆ, ಬರ್ತಾ ಇದೀವಿ ಗುರು 28ನೇ ತಾರೀಕು. ಲಾಕ್ ಮಾಡಿ ಇಟ್ಕೊಂಬಿಡ್ರಿ, ಟಿಕೆಟ್ ದುಡ್ಡು ರೆಡಿ ಮಾಡಿ ಇಟ್ಕೊಂಬಿಡ್ರಿ. ಯಾಕಂದ್ರೆ ಅವತ್ತು ಲಯನ್, ಟೈಗರ್, ಚೀತಾ ಬರ್ತಾ ಇಲ್ಲ, ದೊಡ್ಡದಾಗಿ ಡೈನೋಸರ್ ಬರ್ತಾ ಇದೆ ಅಂತ ಸಿಗ್ನಲ್ ಕೊಟ್ಟವರೆ. 2023ರಲ್ಲಿ ಡಿಸೆಂಬರ್ 28ನೇ ತಾರೀಕು ಬರ್ತಾ ಇದೆ, ವರ್ಲ್ಡ್ ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ತೀನಿ ಗುರು. ಸಲ್ಲಾರ್ದು ಹೊಸ ಪೋಸ್ಟರ್ ಬಿಟ್ಟಿದ್ದಾರೆ ಹಂಗೆ. ಆ ಪೋಸ್ಟರ್ ನೋಡ ತಕ್ಷಣ ನನಗೆ ಫುಲ್ಲು ಎಲ್ಲ ಕಡೆ ಗೂಸ್ ಬಂಪ್ಸ್ ಗುರು. ಈ ಥರ ಒಂದು ಪೋಸ್ಟರ್ ಕೊಡ್ರಪ್ಪ, ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಾಂಗ್ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಟ್ರೈಲರ್ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಒಂದು ಪೋಸ್ಟರ್ ಕೊಡ್ರಿ. ಆ ಪೋಸ್ಟರಲ್ಲಿ ಫುಲ್ಲು ಖುಷಿ ಧ್ವಂಸ ಮಾಡಾಕ್ತಾರೆ ಅಂದರೆ ಈ ಸೋಷಿಯಲ್ ಮೀಡಿಯಾನೇ ಧ್ವಂಸ ಮಾಡಾಕ್ತಾರೆ ಗುರು. ಆ ಬನಿಯನ್ನು, ಆ ಬ್ಲಡ್ ಶೇಡು, ಆ ರಕ್ತ ಮಾಸ್ ಮಾಸ್ ಮಾಸ್ಗೆ ವೈಲೆನ್ಸ್, ವೈಲೆನ್ಸ್ ಅಲ್ಲಿ ಇರೋದು ಯಾರು, ಆ ವೈಲೆನ್ಸ್ ಮಾಡೋದು ಯಾರು, ಆ ಡೈನೋಸರ್ ವೈಲೆನ್ಸ್ ಮಾಡುತ್ತೆ ಗುರು. ಚಿಲ್ಟರಿ ಪಲ್ಟರಿ ಡಾನ್ಗಳನ್ನೆಲ್ಲ ತುಳ್ಕೊಂಡು ಹೋದ್ರೆ ಅದ್ರ ರಕ್ತ ಎಲ್ಲ ಸುಮ್ಮನೆ ಹೆವಿ ರಕ್ತಪಾತ ಇರುತ್ತೆ ಈ ಸಿನಿಮಾದಲ್ಲಿ ಅಂತ ಅನ್ಕೊತಾ ಇದ್ದೀನಿ. ಏನ್ ಗುರು ಆ ಲಾಂಗ್ ತರ ಒಂದು ಕತ್ತಿ ಸ್ವಾಡ್ ನ ತೋರ್ಸವ್ರೆ ಪ್ರಭಾಸ್ ಅವರು, ಮ್ಯಾಡ್ನೆಸ್ ಲುಕ್ ಗುರು. ಅದು ಏನಪ್ಪ, ಸಿಂಪಲ್ ಒಂದು ಬನಿಯನ್ನು, ಒಂದು ಜೀನ್ಸ್ ಹಾಕೊಂಡು ಆ ಬ್ಲಡ್ ಶೇಡ್ ಅಲ್ಲಿ ನಿಂತ್ಕೊಂಡು ಯಾರಿಗೋ ಲುಕ್ ಕೊಡ್ತಾವ್ರು ಗುರು. ಆ ಲುಕ್ ಅಲ್ಲೇ ಫಿದಾ ಆಗ್ಬಿಟ್ಟಿದೀವಿ. ಎಷ್ಟು ಬೇಕಾದ್ರೂ ಟಿಕೆಟ್ ಆಗಲಿ ತಗೊಳೋ ಕೆಪಾಸಿಟಿ ನನ್ನ ಹತ್ರ ಇಲ್ಲ, ಆದರೂ ಕೂಡ ಹೆಂಗೋ ಒಂದು 120 ರೂಪಾಯಿ 150 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಡಿಸೆಂಬರ್ 28ನೇ ತಾರೀಕು ಹೋಗ್ತೀವಿ. ಆದರೆ 2.5 ತಿಂಗಳು ಕಾಯಬೇಕು, ಪರವಾಗಿಲ್ಲ. ಪೋಸ್ಟರ್ ವಾಸ್ ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್. ಪ್ರಶಾಂತ್ ನೀಲ್ ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ಳಿ, ಆದ್ರೆ ಸಿನಿಮಾ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಬರ್ಬೇಕಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗುರು. ಪ್ರಭಾಸ್ ಲುಕ್ ಏನಪ್ಪ ಭಯಂಕರ ಲುಕ್ ಅದು, ಯಪ್ಪ ಯಪ್ಪ ಭಯಂಕರಗೆ ಡಬಲ್ ಭಯಂಕರ ಗುರು. ನಿಮ್ಗೇನು ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.